ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಧರ್ಮರಾಯನಿಗೆ ಯಕ್ಷನು ಕೇಳಿದ ಪ್ರಶ್ನೆಗಳು ಹಾಗೂ ಧರ್ಮರಾಯನು ಯಕ್ಷನಿಗೆ ಉತ್ತರ ಕೊಟ್ಟ ರೀತಿಯನ್ನು ನೋಡಿದರೆ, ಆ ಉತ್ತರಗಳಲ್ಲಿ ಇರುವ ಧರ್ಮದ ಮರ್ಮವನ್ನು ನೋಡಿದರೆ ಹಾಗೂ ಅವುಗಳನ್ನು ಅರಿತರೆ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಘಟನೆಗಳಿಗೆ ಉತ್ತರವನ್ನು ನಾವೇ ಕಂಡುಕೊಳ್ಳಬಹುದು. ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ, ಯಕ್ಷನು ಧರ್ಮರಾಯನಿಗೆ ಕೇಳಿದ್ದು ಏನೆಂದರೆ, ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು? ಅವನೊಡನೆ ಚಲಿಸುವವರು ಯಾರು? ಅವನು ಅಸ್ತಮಿಸುವಂತೆ ಮಾಡುವುದಾದರೂ ಏನು? ಹಾಗೂ ಅವನ ನೆಲೆ ಎಲ್ಲಿದೆ ಎಂದು ಕೇಳಿದನು. ಧರ್ಮರಾಯನು, ಬ್ರಹ್ಮನು ಸೂರ್ಯನ ಉದಯಕ್ಕೆ ಕಾರಣನು, ಅವನೊಡನೆ ಚಲಿಸುವವರು ದೇವತೆಗಳು, ಅವನು ಅಸ್ತಮಿಸುವಂತೆ ಮಾಡುವುದೇ ಧರ್ಮ, ಹಾಗೂ ಸತ್ಯವು ಅವನ ನೆಲೆ ಎಂದು ಧರ್ಮರಾಯನು ಯಕ್ಷನಿಗೆ ಮೊದಲನೆಯ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಎರಡನೆಯ ಪ್ರಶ್ನೆಯನ್ನು ಯಕ್ಷನು ಧರ್ಮರಾಯನಿಗೆ ಈ ರೀತಿ ಕೇಳುತ್ತಾನೆ. ಒಬ್ಬನು ವಿದ್ಯಾವಂತನಾಗುವುದು ಹೇಗೆ? ಮಹತ್ತಾದುದನ್ನು ಪಡೆಯುವುದೆಂತು? ಯಾವಾಗಲೂ ಒದಗುವ ಸಹಾಯ ಯಾವುದು? ಅದನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ಕೇಳಿದನು. ವೇದಗಳ ಅಧ್ಯಯನದ ಮೂಲಕ ವಿದ್ಯಾವಂತನಾಗಬಹುದು. ಮಹತ್ತಾದುದನ್ನು ಪಡೆಯುವುದು ತಪಸ್ಸಿನಿಂದ. ವಿವೇಕವೇ ಸರ್ವಾರ್ಥ ಒದಗಿಸುವ ಸಹಾಯ. ಹಿರಿಯರ ಸೇವೆಯಿಂದ ಅದನ್ನು ಗಳಿಸಬಹುದು ಎಂದು ಉತ್ತರಿಸಿದನು. ಸ್ನೇಹಿತರೆ, ಮೂರನೆಯ ಪ್ರಶ್ನೆ, ಯಕ್ಷನು ಧರ್ಮರಾಯನಿಗೆ ಈ ರೀತಿ ಕೇಳಿದನು. ಬ್ರಾಹ್ಮಣರಿಗೆ ದೈವತ್ವ ಯಾವುದರಿಂದ ಬರುತ್ತದೆ? ಅವರನ್ನು ಮನುಷ್ಯರಾಗಿ ಇಟ್ಟಿರುವುದು ಯಾವುದು? ಅವರು ಉತ್ತಮರಾಗುವುದು, ಕೆಟ್ಟವರಾಗುವುದು ಯಾವುದರಿಂದ? ಇದಕ್ಕೆ ಧರ್ಮರಾಯನು ಈ ರೀತಿ ಹೇಳುತ್ತಾನೆ. ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನಗಳಿಂದ ದೇವತನ, ಮರಣದಿಂದಾಗಿ ಮನುಷ್ಯತ್ವ. ಅವರನ್ನು ಉತ್ತಮರಾಗಿಸುವುದು ತಪಸ್ಸು. ಅವರು ಕೆಟ್ಟವರಾಗುವುದು ದೂಷಣೆಯಿಂದ ಎಂದ ಧರ್ಮರಾಯನು. ಇತರೆ, ಇದಾಗಿತ್ತು ಯಕ್ಷನು ಧರ್ಮರಾಯನಿಗೆ ಕೇಳಿದ ಮೂರು ಪ್ರಶ್ನೆಗಳು. ಸ್ನೇಹಿತರೆ, ಈ ಸಂಚಿಕೆಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಯಕ್ಷ ಹಾಗೂ ಧರ್ಮರಾಯನ ಪ್ರಶ್ನೋತ್ತರಗಳನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಆಧ್ಯಾತ್ಮಿಕ ಚಿಂತನೆ ವಿಚಾರಗಳಿಗಾಗಿ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಈ ಸಂಚಿಕೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ನಮಸ್ಕಾರಗಳು ಸ್ನೇಹಿತರೆ.